ಯುವಕ ವಿವಾಹಿತೆಗೆ ಪ್ರೀತಿಸುವಂತೆ ಬ್ಲ್ಯಾಕ್ಮೇಲ್ ಮಾಡ್ತಾ ಇದ್ದ. ಮನನೊಂದ ಗೃಹಿಣಿ ನೇಣಿಗೆ ಶರಣಾಗಿದ್ದಾರೆ. ಈ ಕುರಿತಾದ ಒಂದು ಬ್ರೇಕಿಂಗ್ ಬರ್ತಾ ಇದೆ ನೋಡಿ. ಗೃಹಿಣಿ ನೇಣಿಗೆ ಶರಣಾಗಿದ್ದಾಳೆ. ಚಿಂತಾಮಣಿ ನಗರದ ಟಿಪ್ಪು ನಗರದಲ್ಲಿ ಘಟನೆ ನಡೆದಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರದಲ್ಲಿ ಘಟನೆ ನಡೆದಿರೋದು. ಆಸ್ಪಿಯಾ ಖಾನ್, 17 ವರ್ಷದ ಆಸ್ಪಿಯಾ ಖಾನ್ ಮೃತ ಗೃಹಿಣಿ ಎನ್ನಲಾಗ್ತಾ ಇದೆ. ಸೈಯದ್ ನಾಜಿರ್ ವಿರುದ್ಧ ಬ್ಲ್ಯಾಕ್ ಮೇಲ್ ಆರೋಪ ಈಗ ಕೇಳಿ ಬರ್ತಾ ಇದೆ. ಪ್ರೀತಿಸುವಂತೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದ ಆಸ್ಪಿಯಾ ಖಾನ್ ಗೆ ಪ್ರೀತಿಸುವಂತೆ ಇವನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದ. ಸೈಯದ್ ನಾಜಿರ್ ವಿರುದ್ಧ ಬ್ಲ್ಯಾಕ್ ಮೇಲ್ ಆರೋಪ ಕೇಳಿ ಬರ್ತಾ ಇದೆ. ಆಸ್ಪಿಯಾ ಮತ್ತು ನಾಜಿರ್ ಇಬ್ಬರು ಟಿಪ್ಪು ನಗರದ ನಿವಾಸಿಗಳಾಗಿದ್ರು. ಮೃತಳ ಪೋಷಕರಿಂದ ಚಿಂತಾಮಣಿ ನಗರ ಠಾಣೆಗೆ ದೂರನ್ನ ಕೊಟ್ಟಿದ್ದಾರೆ. ಹಾಗೆ ಆಕ್ರೋಶಗೊಂಡ ಸಂಬಂಧಿಕರಿಂದ ನಾಜಿರ್ಗೆ ತಳಿಸಿದ್ದಾರೆ, ಸರಿಯಾಗಿ ತಳಿಸಿದ್ದಾರೆ. ತೊಂದರೆ ಕೊಟ್ಟ ಆರೋಪಿ ನಾಜಿರ್ ಸ್ಥಳದಿಂದ ಎಸ್ಕೇಪ್ ಆಗಿದ್ದಾನೆ. ತಳಿಸುವಂತಹ ಸಂದರ್ಭದಲ್ಲಿ ನಾಜಿರ್ ಸ್ಥಳದಿಂದ ಎಸ್ಕೇಪ್ ಆಗಿರುವ ಘಟನೆ ಕೂಡ ನಡೆದಿದೆ ನೋಡಿ. ಇಂತ ಕಾಲ ಈಗ ಪ್ರೀತಿಸುವಂತೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದ. ಇದಕ್ಕೆ ಮನನೊಂದ ಗೃಹಿಣಿ ನೇಣಿಗೆ ಶರಣಾಗಿದ್ದಾಳೆ. ಕೇವಲ ಹದಿನೇಳು ವರ್ಷದ ಆಸ್ಪಿಯಾ ನೇಣಿಗೆ ಶರಣಾಗಿರುವ ಘಟನೆ ನಡೆದಿದೆ. ಎಸ್ಸಿಗ ನೀವು ನೋಡ್ತಾ ಇದ್ದೀರಾ, ಆಸ್ಪಿಯಾ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಾ. ಪೊಲೀಸ್ ಕೂಡ ಆ ಜಾಗಕ್ಕೆ ಬಂದು ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ಮೃತಳ ಪೋಷಕರಿಂದ ಚಿಂತಾಮಣಿ ನಗರ ಠಾಣೆಗೆ ಕೂಡ ದೂರನ್ನ ಸಲ್ಲಿಸಿದ್ದಾರೆ. ಹಾಗೆ ತೊಂದರೆ ಕೊಟ್ಟಿದ್ದ ಸೈಯದ್ ನಾಜಿರ್ಗೆ ತಳಿಸಿದ್ದಾರೆ, ಸರಿಯಾದ ರೀತಿಯಾಗಿ ತಳಿಸಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಆತ ಎಸ್ಕೇಪ್ ಆಗಿದ್ದಾನೆ. ಚಿಂತಾಮಣಿ ನಗರದ ಟಿಪ್ಪು ನಗರದಲ್ಲಿ ಘಟನೆ ನಡೆದಿದೆ. ಮನನೊಂದ ಗೃಹಿಣಿ ನೇಣಿಗೆ ಶರಣಾಗಿದ್ದಾಳೆ. ಊರಪ್ಪ ಬಂದು ಅವರ ಅಮ್ಮ ಬಂದು ಹೆಣ್ಣು ಗಂಡಿ, ಅವರಪ್ಪನೂ ಅವರ ಅಪ್ಪನ ಅವ್ರ ಅಮ್ಮನ ಕರ್ಕೊಂಡೋಗಿ ಅವ್ರದ್ದು ಚಾಲೂರು ನೆಟ್ ಪ್ಲೇಸ್ ಚಾಲೂರು ಕರ್ಕೊಂಡೋಗ್ಬಿಟ್ಟು ಈ ಹುಡುಗಿಗೆ ಏಜ್ ಕಮ್ಮಿ ಇದೆ, ಏಜ್ ಕಮ್ಮಿ ಇದೆ ಅಂತ ಹೇಳಿಬಿಟ್ಟು ಈ ಹುಡುಗಿಗೆ ಕರ್ಕೊಂಡೋಗ್ಬಿಟ್ಟು ಹಳ್ಳಿಗಾಲದಲ್ಲಿ ಮದುವೆ ಮಾಡಿಸಿದ್ರು. ಮದುವೆ ಮಾಡಿಸಿದ ಮೇಲೆ ಆ ಹುಡುಗನ ಮೇಲೆ ಕ್ರಿಮಿನಲ್ ಕೇಸ್ ಬಿತ್ತು, ಹುಡುಗಿ ಮೇಲೆ ಮತ್ತೆ ಹುಡುಗನ ಮೇಲೆ ಕೇಸ್ ಬಿತ್ತು. ಕೇಸ್ ಬಿಟ್ಟ ಮೇಲೆ ಹುಡುಗ ಏನಾಯಿತು ಅಂದರೆ ಅವರೆಲ್ಲ ಜೈಲ್ ಹೋದ, ಹುಡುಗಿನ ಆಶ್ರಮಲ್ಲಿಕ್ಕಿದ್ರು, ಆಶ್ರಮಲ್ಲಿಕ್ಕಿದ್ರು ಎಲ್ಲ ಇದು ಮಾಡಿ ಆ ಹುಡುಗಿಗೆ ಅಲ್ಲಿನೂ ನ್ಯಾಯ ಸಿಕ್ಕಿಲ್ಲ, ಅಲ್ಲಿನೂ ನ್ಯಾಯ ಸಿಕ್ಕಿಲ್ಲ ಸಿಕ್ಕಿಲ್ಲ ಅಂತ ಹೇಳಿಬಿಟ್ಟು ಮತ್ತೆ ಇವರು ಎಣ್ಣೆ ಅಪ್ಪ ಇದ್ದಾರಲ್ಲ ಮುಖ್ಯಾರ ಅಂತ ಇದ್ದಾರಲ್ಲ ಮದುವೆ ಮಾಡ್ತಾರೆ ಆ ಹುಡುಗರ್ನ ಒಂದು ಹುಡುಗ ಒಂದು ಹುಡುಗಿ ಅವ್ರಿಗೆ ಅವರೇ ಇವರೇ ಕರ್ಕೊಂಡು ಮತ್ತೆ ಸಾಯಿ ಎಲ್ಲ ಪೋಷಕರಣ ಮಾಡ್ತಿದ್ಬಿಟ್ಟು ಇವರೇ ಅಂತಾರೆ ಜೀವನ ಮಾಡ್ಕೊಂಡು ಹೋಗ್ತಾರೆ. ಹೋದ್ಮೇಲೆ ಮತ್ತೆ ಆ ಹುಡುಗಿ ಏನಪ್ಪ ನನಗೆ ಅಲ್ಲೂ ನೋಡಿದ್ರು ನ್ಯಾಯ ಸಿಕ್ಕಿಲ್ಲ, ನಮ್ಮ ಅಜ್ಜಿಯವ್ರು ನೋಡಿದ್ರು ಹಂಗೆ ಮಾಡಿದ್ರು ಇವರು ಹಿಂಗಾಯಿತು ಅಂತ ಹೇಳ್ಬಿಟ್ಟು ಇಲ್ಲಿ ಮೊನ್ನೆ ಹಬ್ಬದ ದಿವಸ ಹುಡುಗಿ ಬಟ್ಟೆ ಹಾಕ್ಕೊಂಡು ವಾಟ್ಸಪ್ಪಲ್ಲಿ ಫೋಟೋ ಹಾಕಿಸಿದ್ರು. ಆ ಹುಡುಗ ಬೇರೆ ಹುಡುಗ ಹುಡುಗ ನೋಡಿ ಆ ಫೋಟೋನ ಕ್ರಿಯೇಟ್ ಮಾಡಿ ಆ ಹುಡುಗಿಗೆ ಅವಮಾನ ಮಾಡಿದ್ರು. ಅವಮಾನ ಮಾಡಿದ್ಮೇಲೆ ಇವರು ಕೇಳೋರು ಏನಂತ ನೋಡಪ್ಪ ಈ ಥರ ಮಾಡೋದು ತಪ್ಪು, ಈ ಥರ ಮಾಡಬಾರ್ದು, ಇನ್ನು ಬೇಕಂದ್ರೆ ಹೋಗಿ ಮನೆ ಕೇಳ್ಬೋದು, ಕೇಳಿದ್ರೆ ಏನು ಒಂದು ಹೊಟ್ಟಲ್ ಕೊಡೋಲ್ಲ ಅಂತ ಹೇಳಿಬಿಟ್ರೆ ನಾವೇನೋ ಮಾಡ್ಬೋದು ಅಂತ ಹೇಳಿಬಿಟ್ಟು ಇವ್ರು ಹೇಳಿದ್ದಾರೆ. ಹೇಳಿದ್ಮೇಲೆ ನೆನ್ನೆ ಬಂದು ಈ ಹುಡುಗರೆಲ್ಲ ಹೋಗಿ ಒಂದು ಅವ್ರು ಹೊಡೆದಿದ್ದಾರೆ, ಒಂದು ಎರಡು ಏಟ್ ಹಾಕಿ ಅವ್ರ ಅಮ್ಮನಿಗೆ ಎಲ್ಲ ಹೇಳಿದ್ದಾರೆ ನೋಡಮ್ಮ ನಿನ್ನ ಮಗ ಈ ಥರ ವಾಟ್ಸಪ್ಪಲ್ಲಿ ಕ್ರಿಯೇಟ್ ಮಾಡಿದ್ದಾನೆ, ನಿಮ್ಮ ಮಕ್ಕಳಾದ್ರೂ ಹೆಣ್ಮಗು ಆದ್ರೂ ಮಾಡೋಕ್ಕೆ ತಪ್ಪು.
ಎಸ್, ಇದರ ಬಗ್ಗೆ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವೆಂಕಟ ಚಲಪತಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ವೆಂಕಟ ಚಲಪತಿ, ಪ್ರೀತಿಸುವಂತೆ ವಿವಾಹಿತೆಗೆ ಈಗ ಬ್ಲಾಕ್ ಮೇಲ್ ಮಾಡ್ತಾ ಇದ್ದ ಹಾಗೆ ಇವರ ಮಧ್ಯೆ ಮೊದಲು ಏನಾದರೂ ಸಂಬಂಧ ಇತ್ತ? ಖಂಡಿತ ಅಸ್ಮಿತಾ, ಏನಾಗಿದೆ ಅಂತಂದ್ರೆ ಈಗ ಏನ್ ಅಪ್ಪಿಯ ಖಾನ್ ಅಂತಕ್ಕಂಥವ್ರು ಕಳೆದ ಒಂದು ವರ್ಷದಿಂದ ಇಂಡಿಜ್ನಾಳ ಗ್ರಾಮದ ಏನು ಹೊಸಪೇಟೆ ತಾಲೂಕು ಇಂಡಿಜ್ನಾಳ ಗ್ರಾಮದ ಅಂತಕ್ಕಂಥ ಒಂದು ಮದುವೆ ವಿವಾಹವನ್ನು ಮಾಡಿಕೊಟ್ಟಿದ್ರು. ಆ ವಿವಾಹ ಮಾಡಿಕೊಟ್ಟಿದ ಸಂದರ್ಭದಲ್ಲಿ ಅವ್ರ ಪತಿಯಾಗಿರ್ತಕ್ಕಂಥವ್ನು ಏನು ಅವ್ರಿಗೆ ಕಿರುಕುಳ ಕೊಡ್ತಾ ಇದ್ದಾನ ಅಂತ ಒಂದು ಸಂದರ್ಭದಲ್ಲಿ ಅವ್ರ ತಾಯಿಗೆ ಏನ್ ಕಂಪ್ಲೇಂಟ್ ಚಿಂತಾವಣಿಯಲ್ಲಿರ್ತಕ್ಕಂಥ ಅವ್ರ ತಾಯಿ ಕಂಪ್ಲೇಂಟ್ ಕೊಟ್ಟಿದ್ರು. ಆ ಕಂಪ್ಲೇಂಟ್ ತಗೊಂಡು ಹೊಸಪೇಟೆ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ದೂರು ಪ್ರಕರಣ ದಾಖಲು ಮಾಡಿದಾಗ ಅದು ಫೋಕ್ಸೋ ಕಾಯ್ದೆಯಡಿ ಸಂಬಂಧಪಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಆ ಅವರ ಪತಿಯನ್ನ ಅರೆಸ್ಟ್ ಮಾಡಿ ಅವ್ರ ಫೋಕ್ಸೋ ಕಾಯ್ದೆಯಡಿಯಲ್ಲಿ ಜೈಲಿಗೆ ನೆಟ್ಟಿರ್ತಕ್ಕಂಥದ್ದು ಕಂಡು ಬಂದಿತ್ತು. ಮತ್ತೆ ಆ ಒಂದು ಮನಃಶಾಂತಿಗೋಸ್ಕರ ಏನು ಅಸ್ತಿಯ ಕಾನೆ ಇರ್ತಕ್ಕಂಥ ಒಂದು ಮನಃಶಾಂತಿಗೋಸ್ಕರ ಚಿಂತಾಮಣಿ ನಗರದ ಟಿಪ್ಪು ನಗರದಲ್ಲಿ ಇರ್ತಕ್ಕಂಥ ತಾಯಿ ಮನೆಗೆ ಬಂದು ಒಂದು ಆರು ತಿಂಗಳಿಂದ ಇಲ್ಲೇ ವಾಸವಾಗಿರ್ತಾರೆ. ಏನ್ ಈ ಸೈಯದ್ ನಾಸಿರ್ ಅಂತಕ್ಕಂಥವ್ರು ಏನು ಇವರು ಅಸ್ತಿಯ ಮತ್ತು ಸೈಯದ್ ನಾಸಿರ್ ಅಂತಕ್ಕಂಥವ್ರು ಹತ್ತನೇ ತರಗತಿಯಲ್ಲಿ ಇವರೇನು ಪ್ರೀತಿಸ್ತಾ ಇರ್ತಕ್ಕಂಥ ಒಂದು ಸಂದರ್ಭ ಸಂಬಂಧಗಳು ಎದ್ದುಕಾಣ್ತಿದ್ರ ಸಂದರ್ಭದಲ್ಲಿ ಎಸ್ಪಿ ಅಂತಕ್ಕಂಥ ತವರ್ ಮನೆಗೆ ಬಂದಾಗ ಈ ಒಂದು ನಾಚಯ್ಯ ನಾಚಿರ್ ಅಂತಕ್ಕಂಥವ್ರು ಏನು ಕಳೆದ ಬಕ್ರೀದ್ ಹಬ್ಬದ ದಿವಸ ಅವರು ಏನು ಹೊಸ ಬಟ್ಟೆಯನ್ನು ತೊಟ್ಟು ಅಪಾರ್ಟ್ಮೆಂಟ್ ಸಂದರ್ಭದಲ್ಲಿ ಆ ಫೋಟೋನ ಸ್ಟೇಟಸ್ ಹಾಕೊಂಡು ಅದನ್ನ ಎಡಿಟ್ ಮಾಡ್ಕೊಂಡು ಅವರಿಬ್ಬರು ಫೋಟೋನ ಹಾಕೊಂಡು ಒಂದು ಏನು ಫೇಸ್ಬುಕ್ ಮತ್ತು ವಾಟ್ಸಪ್ ಸಾಮಾಜಿಕ ಜಾಲತಾಣ ಅಡಿಬಿಟ್ಟಿತ್ತು. ಮತ್ತೆ ಅವ್ರ ಮನೆ ಹತ್ರ ಹೋಗಿ ಸಹ ಅವನು ಕಿರುಕುಳ ಕೊಟ್ಟಿರ್ತಕ್ಕಂಥದ್ದು ಕಂಡು ಬಂದಿದ್ದೇನು. ನನ್ನನ್ನು ಪ್ರೀತಿ ಮಾಡುವ, ನನ್ನ ವಿವಾಹ ಮಾಡು, ನನ್ನ ವಿವಾಹ ಮಾಡ್ಕೋ ಅಂತ ಅಂತಕ್ಕಂಥದ್ದು ಸಂಭವ ಕಂಡು ಬಂದಿದೆ ಅಸ್ಮಿತಾ. ಅಲ್ಲ, ಈತ ಆಸ್ಪಿಯಾದ ಅವರ ಸಂಬಂಧಿಕರೇ ಆಗಿರ್ಬೋದಾ ಅಥವಾ ಹೊರಗಡೆ ಸಂಬಂಧಿಕರ ಇವರು? ಅಂದ್ರೆ ಒಂದೇ ನಗರದ ಒಂದೇ ಏರಿಯಾ ಇಬ್ಬರದ್ದು ಸಮೇತ ಅಸ್ತಿಯಾಕನ್ ಮತ್ತು ಸೈಯದ್ ನಾಸಿರ್ ಅಂತಕ್ಕಂಥ ಇಬ್ಬರದ್ದು ಒಂದೇ ಏರಿಯಾ. ಅದೇ ಟಿಪ್ಪು ನಗರ ಅಂದ್ರೆ ಅಕ್ಕ ಆಜು ಬಾಜು ಮನೆ ಸ್ವಲ್ಪ ಒಂದೇ ಕುಟುಂಬಸ್ಥರಂತೂ ಆಗಿರ್ತಕ್ಕಂಥದ್ದು ಕಂಡು ಬಂದಿಲ್ಲ. ಬೇರೆ ಬೇರೆ ಆಗಿರ್ತಕ್ಕಂಥವ್ರು. ಆ ಒಂದು ವಿಚಾರದಲ್ಲಿ ಈ ಹುಡುಗಿ ಏನು ಅಸ್ತಿಯಾಕನ್ ಅಂತಕ್ಕಂಥ ನನಗೆ ಅಲ್ಲಿ ಮನಃಶಾಂತಿ ಇಲ್ಲ ಇಲ್ಲಿ ಮನಃಶಾಂತಿ ಇಲ್ಲ ಅಂತಕ್ಕಂಥ ಒಂದು ವಿಚಾರದಲ್ಲಿ ನಿನ್ನೆ ಸಾಯಂಕಾಲ ಏನೋ ನನ್ಗೆ ಎಲ್ಲಿ ಮನಃಶಾಂತಿ ಇಲ್ಲ, ನನ್ಗೆ ಎಲ್ಲಿ ನ್ಯಾಯ ಸಿಗ್ಲಿಲ್ಲ ಅಂದ್ಬಿಟ್ಟು ನೀನು ಶರಣಾಗಿರ್ತಕ್ಕಂಥದ್ದು ಕಂಡು ಬಂದಿತ್ತು. ಮತ್ತು ಚಿಂತಾವಣಿ ನಗರ ಠಾಣೆಯಲ್ಲಿ ಆ ಒಂದು ಪ್ರಕರಣ ದಾಖಲು ಮಾಡಿಕೊಂಡು ಹೆಚ್ಚಿನ ಒಂದು ಕನ್ನಡ ಹೆಚ್ಚಿನ ಒಂದು ಇದ್ರ ವಿಚಾರಣೆ ನಡೆಸ್ತಕ್ಕಂಥದ್ದು ಮತ್ತೆ ಎಲ್ಲಾ ಮೂಲಗಳಿಂದ ಏನು ಆತ್ಮಹತ್ಯೆಗೆ ಏನ್ ಕಾರಣ ಅಂತಕ್ಕಂಥದ್ದು ಪೊಲೀಸ್ ತನಿಖೆಯ ಮೂಲಕ ಕಂಡು ಬರ್ತಾ ಇದೆ ಅಂತ. ಅಲ್ಲ, ಈಗ ನಾಜಿರ್ ಕೂಡ ಎಸ್ಕೇಪ್ ಆಗಿದ್ದಾರೆ, ಪೊಲೀಸರಿಗೆ ಏನಾದ್ರೂ ಮಾಹಿತಿ ಕಲೆ ಹಾಕಿದ್ರೆ, ಹಾಗೆ ಆತನ ಪೋಷಕರು ಎಲ್ಲಿದ್ದಾರೆ ಅಂತ? ಖಂಡಿತ ಅಸ್ಮಿತ, ಏನಾಗುತ್ತೆ ಸೈಯದ್ ನಾಸಿರ್ ಅಂತಕ್ಕಂಥ ಒಂದು ಪೋಷಕರು ತಂದೆ ಇರ್ತಾ ಇಲ್ಲ ಅಂತ ಒಂದು ತಿಳಿದು ಬಂದಿದೆ. ತಾಯಿ ಇದ್ದಾರೆ, ತಾಯಿ ಇರ್ತಕ್ಕಂಥ ಸಂದರ್ಭದಲ್ಲಿ ರಾತ್ರಿ ಏನು ಅತ್ತಿಯ ಅವರು ಮನೆಯವರು ಸೈಯದ್ ನಾಸಿರ್ ಅಂತಕ್ಕಂಥ ಮನೆ ಹತ್ರ ಹೋಗಿ ಅವರಿಗೆ ಒಂದು ಎರಡು ತಲಿತ ಹೊಡೆದು ಅವ್ರನ್ನ ಹೊಡೆದು ಮತ್ತೆ ಅವ್ರನ್ನ ಬುದ್ಧಿ ಮಾಡಿದ ವಾದ ಹೇಳಿ ಅವ್ರನ್ನ ಹೊಡೆಯೋಕೆ ಮತ್ತೆ ಅಲ್ಲಿಂದ ಎಸ್ಕೇಪ್ ಆಗಿರ್ತಕ್ಕ ಚಿಂತಾವಣಿ ನಗರವನ್ನೇ ಬಿಟ್ಟು ಎಸ್ಕೇಪ್ ಆಗಿರ್ತಕ್ಕಂಥದ್ದು ಕಂಡು ಬಂದಿದೆ. ಇದುವರೆಗೆ ಯಾವ್ದು ರೀತಿ ಅವನು ಎಲ್ಲಿದ್ದಾನೆ ಏನು ಅಂತಕ್ಕಂಥದ್ದು ನಿಖರ ಮಾಹಿತಿ ಲಭ್ಯವಿಲ್ಲ. ಎಸ್, ಓಕೆ ವೆಂಕಟ ಚಲಪತಿ, ಧನ್ಯವಾದಗಳು ತಮ್ಮ ಮಾಹಿತಿಗಾಗಿ. ಎಸ್, ಮೃತಳ ಪೋಷಕರಿಂದ ಚಿಂತಾಮಣಿ ನಗರ ಠಾಣೆಗೆ ದೂರನ್ನ ಸಲ್ಲಿಸಿದ್ದಾರೆ, ಹಾಗೆ ಆತನು ಕೂಡ ಆ ಜಾಗದಿಂದ ಎಸ್ಕೇಪ್ ಆಗಿದ್ದಾನೆ. ಇನ್ನು ಪೊಲೀಸರು ಕೂಡ ಕ್ರಮವನ್ನ ತೆಗೆದುಕೊಂಡಿದ್ದಾರೆ, ಇನ್ನು ಮಾಹಿತಿ ಕೂಡ ಕಲೆ ಹಾಕ್ತಾ ಇದ್ದಾರೆ. ಏನೆಲ್ಲ ಸಿಗುತ್ತೆ ಮಾಹಿತಿ ಅನ್ನೋದು ಕೂಡ ಇನ್ನು ನೋಡ್ಬೇಕಿದೆ.